ನಮಸ್ಕಾರ ಸ್ನೇಹಿತರೆ ವಿನಸ್ ರೆಸಿಪಿ ಟೈಮ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಆಗಿ ಮೆಂತ್ಯ ಸೊಪ್ಪು ಹಾಗೆಯೇ ಹೆಸರು ಬೇಳೆಯನ್ನು ಬಳಸಿ ಒಂದು ಪಲ್ಯ ಮಾಡ್ತಾ ಇದ್ದೇನೆ ಈ ಪಲ್ಯ ಮಾಡಲಿಕ್ಕೆ ತುಂಬಾ ಸುಲಭ ಹಾಗೆಯೇ ಬೇಗನೆ ಆಗುವಂಥ ಒಂದು ಆರೋಗ್ಯಕರವಾದಂತಹ ಪಲ್ಯ ಬನ್ನಿ ಹಾಗಾದರೆ ಈ ಪಲ್ಯವನ್ನು ಯಾವ ಥರ ಮಾಡುವುದಂತ ನೋಡುವ ಅದಕ್ಕಿಂತ ಮೊದಲು ನನ್ನ ಚಾನಲಿಗೆ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫಸ್ಟ್ಗೆ ನಾನಿಲ್ಲಿ ಅರ್ಧ ಬೌಲಿನಷ್ಟು ಬೇಳೆಯನ್ನು ತಗೊಂಡಿದ್ದೇನೆ ಇದನ್ನು ಒಂದು ಬೌಲಿಗೆ ಹಾಕಿ ಚೆನ್ನಾಗಿ ಎರಡು ಮೂರು ಸಲ ತೊಳೆದು ಬಿಟ್ಟು ನಂತರ ಇದನ್ನು ಹತ್ತು ನಿಮಿಷ ನೀರಲ್ಲಿ ನೆನೆಸಿಡಬೇಕು ಹತ್ತು ನಿಮಿಷ ನೆನೆಸಿಟ್ರೆ ಸಾಕು ಚೆನ್ನಾಗಿ ಮೆತ್ತಗಾಗ್ತದೆ ಅದು ನಂತರ ನಾನಿಲ್ಲಿ ಎರಡು ಕಟ್ಟಿನಷ್ಟು ಮೆಂತ್ಯ ಸೊಪ್ಪನ್ನು ಒಳ್ಳೆ ರೀತಿಯಲ್ಲಿ ತೊಳೆದು ನಂತರ ಈ ಎಲೆಗಳನ್ನು ಮಾತ್ರ ತಗೊಂಡಿದ್ದೇನೆ ಹಾಗೆಯೇ ಈ ಮೆತ್ತಗಿರುವಂತಹ ಕಡ್ಡಿಯನ್ನು ಮಾತ್ರ ತಗೊಂಡಿದ್ದೇನೆ ಈಗ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತಗೊಳ್ಬೇಕು ನಂತರ ಪಲ್ಯ ಮಾಡಲಿಕ್ಕೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಎರಡು ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೇನೆ ಎಣ್ಣೆ ಒಳ್ಳೆ ರೀತಿಯಲ್ಲಿ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಐದರಿಂದ ಆರು ಎಸಳು ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಇಷ್ಟನ್ನು ಹಾಕಿ ಒಂದು ಮೂವತ್ತು ಸೆಕೆಂಡ್ ಇದನ್ನು ಫ್ರೈ ಮಾಡಬೇಕು ನಂತರ ನಾನಿದಕ್ಕೆ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿಯನ್ನು ಕೂಡ ಸೇವಿಸಿ ಈಗಲೇ ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ಫ್ರೈ ಮಾಡಿ ನಂತರ ನಾಲ್ಕು ಹಸಿಮೆಣಸನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಮೆಣಸನ್ನು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿ ಒಂದರಿಂದ ಎರಡು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಇದರ ಹಸಿ ವಾಸನೆ ಹೋಗುವ ತನಕ ಇದನ್ನು ಫ್ರೈ ಮಾಡಬೇಕು ನಂತರ ಇದಕ್ಕೆ ನೆನೆಸಿಟ್ಟಂತಹ ಹೆಸರು ಬೇಳೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಹೆಸರು ಬೇಳೆಯನ್ನು ಹಾಕಿ ಎರಡು ನಿಮಿಷ ಇದನ್ನು ಫ್ರೈ ಮಾಡುವ ಫ್ರೈ ಮಾಡಿ ಆದ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಟಂತಹ ಮೆಂತ್ಯ ಸೊಪ್ಪನ್ನು ಇದ್ದೇನೆ ಮೆಂತ್ಯ ಸೊಪ್ಪನ್ನೆಲ್ಲ ಹಾಕಿ ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮೆಂತ್ಯ ಸೊಪ್ಪಿನ ಜೊತೆ ಹೆಸರು ಬೇಳೆ ಕೂಡ ಬೇಗನೆ ಬೇಯ್ತದೆ ಯಾಕೆಂದರೆ ಹೆಸರು ಬೇಳೆಯನ್ನು ನಾವು ನೆನೆಸಿಟ್ಟ ಕಾರಣ ಬೇಗನೆ ಬೇಯ್ತದೆ ಸ್ವಲ್ಪ ಅರಶಿನ ಹುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸುವ ಇದಕ್ಕೆ ನಾನಿಲ್ಲಿ ಒಂದು ಮುಚ್ಚಳವನ್ನು ಮುಚ್ಚಿ ಬೇಯಿಸ್ತಾ ಇದ್ದೇನೆ ಇದು ಐದರಿಂದ ಹತ್ತು ನಿಮಿಷದೊಳಗೆ ಈ ಪಲ್ಯ ರೆಡಿ ಆಗ್ತದೆ ನೋಡ್ಬೋದು ಈಗ ಅರ್ಧ ಭಾಗದಷ್ಟು ಬೆಂದಿದೆ ಇನ್ನೂ ಸ್ವಲ್ಪ ಹೊತ್ತು ಇದೇ ಥರ ಒಂದು ಮುಚ್ಚಳವನ್ನು ಮುಚ್ಚಿ ಒಂದು ಐದು ನಿಮಿಷ ಇದನ್ನು ಬೇಯಿಸುವ ಈಗ ನೋಡ್ಬೋದು ಪಲ್ಯ ಕಂಪ್ಲೀಟಾಗಿ ಬೆಂದಿದೆ ಹೆಸರು ಕಾಳು ಕೂಡ ಒಳ್ಳೆ ರೀತಿಯಲ್ಲಿ ಬೆಂದಿದೆ ಈ ಹೆಸರು ಕಾಳು ತುಂಬನೇ ಪುಡಿ ಪುಡಿ ಆಗಬಾರ್ದು ಪುಡಿ ಪುಡಿ ಆದರೂ ಚೆನ್ನಾಗಿರಲ್ಲ ನಂತರ ನಾನು ಇದಕ್ಕೆ ಐದು ಸ್ಪೂನಿನಷ್ಟು ಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೇನೆ ಕಾಯಿ ತುರಿ ಆಪ್ಷನಲ್ ಆದರೆ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ಯಾಕೆಂದರೆ ಈ ಮೆಂತ್ಯ ಸೊಪ್ಪು ಸ್ವಲ್ಪ ಒಗರು ರುಚಿ ಇರೋದರಿಂದ ಕಾಯಿ ತುರಿ ಹಾಕುವುದರಿಂದ ಟೇಸ್ಟೇ ಚೆನ್ನಾಗಿ ಬರ್ತದೆ ಕೊನೆಯಲ್ಲಿ ಅರ್ಧ ಲಿಂಬೆ ಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೇನೆ ನಾನಿಲ್ಲಿ ಗ್ಯಾಸ್ ಸ್ಟೌನ್ ಆಫ್ ಮಾಡಿದ ನಂತರ ಇಲ್ಲಿ ಲಿಂಬೆ ಹಣ್ಣಿನ ರಸವನ್ನು ಸೇರಿಸಿ ಒಳ್ಳೆ ರೀತಿಯಲ್ಲೊಮ್ಮೆ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡ್ಬೋದು ರುಚಿ ರುಚಿಯಾದಂತಹ ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿಯಾಯಿತು ನೋಡಿದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಬೇಗನೆ ಸಿಂಪಲ್ ಆದಂತಹ ಹಾಗೆ ಆರೋಗ್ಯಕರವಾದಂತಹ ಈ ಮೆಂತೆ ಸೊಪ್ಪು ಮತ್ತು ಹೆಸರು ಬೇಳೆಯ ಪಲ್ಯವನ್ನು ಮಾಡಬಹುದು ಅಂತ ನಿಮಗೂ ಕೂಡ ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನಲ್ಲಿ ಆಲ್ ಅಂತ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ